ಹೇಗಿರ್ಚಾ ತಾಳಿ ಕಟ್ಟೆ ಬಿಟ್ನಲ್ಲೇ ಗೆದ್ಬಿಟ್ಟೆ ಕಣೆ. ಹೂ ಕಣೆ, ಜಗತ್ತಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರಂತ ಹೇಳ್ತಾರೆ. ಅಚ್ಚಿನ ಜನಪಾಲಿಗೆ ಆಕಾಶವೇ ದೇವರು. ನಿರಾಯಸವಾಗಿ ಶರಟ್ ಕೊಟ್ಟಿ ದುಡ್ಡು ಸಿಗಾದ್ ಮಾಡ್ಬಿಟ್ ಅಲ್ವಾ. ಅವಳು ನನ್ನ ಪಾಲಿಗೆ ದರಿದ್ರನೇ ಆಗಿರ್ಬೋದು, ಆದ್ರೆ ಅವನ ಕಣ್ಣಿಗೆ ಅಪ್ಸರ ತರ ಕಂಡಿರ್ತಾಳೆ. ಅದಕ್ಕೆ ತಾಳಿ ಕಟ್ಟೆ. ಇಬ್ಬರು ಎದ್ದೇಳಿ. ಆಕಾಶ್ ಮದುವೆ ಈ ಹುಡುಗಿ ಜೊತೆ ಆಗಿದ್ಯಾ? ಯಾರು ಪುಷ್ಪಾ ಬಾಬಿಯಲ್ಲಿ ಅಂದ್ರೆ ಇವೆಲ್ಲ ಮಾಡಿ ತಮಾಷೆ ಅಲ್ಲ, ಆದ್ರೆ ಆಕಾಶ್ ಅವರ ಫೋಟೋಲಿ ತೋರಿಸಿದ ಹುಡುಗಿ ಬೇರೆ ಕಣೋ. ನನಗೆ ಚೆನ್ನಾಗಿ ನೆನಪಿದೆ. ಯಾಕೆ ಡಲ್ ಆಗಿದ್ದಾನೆ? ಏನ್ ನಡೀತಾ ಇದೆ ಇಲ್ಲಿ? ಗಿರ್ಜಾ, ಬೆಟ್ಟದಂಗ್ ಬಂದಿದ್ದು ಬೆಣ್ಣೆ ಹಂಗ್ ಕರ್ಗೋಯ್ತೋಡು. ಅಂತೂ ಬೆಣ್ಣೆಲ್ ಕೂದ್ಲು ತೆಗ್ದಂಗೆ 2 ಕೋಟಿ ನಿಂದ ಆಗಿಸ್ಕೊಂಡು ಅನ್ಕೊಂಡಿದ್ದನ್ ಸಾಧಿಸ್ಬಿಟ್ಟೆ ನೋಡು. ಕಣೆ, ಆ ದೇವ್ರು ಒಳ್ಳೋರ್ಗೆ ಒಳ್ಳೇದೇ ಮಾಡ್ತೇನೆ ಅಂತ ಕೇಳಿದ್ದೆ, ಇವತ್ ಗೊತ್ತಾಯ್ತು ನೋಡು. ಅದ್ ಸರಿ ಬಿಡಮ್ಮ, ನಿನ್ನಂತೊಳಗೆ ಸಹಾಯ ಮಾಡ್ದೆ ಇದ್ಮೇಲೆ ಆ ದೇವ್ರು ಇರೋದಾದ್ರೂ ಯಾಕೆ ಹೇಳು? ಅಲ್ಲ ಮತ್ತೆ, ಕಷ್ಟ ಕಳೆದು ಕೋಟಿ ನಂದಾಯ್ತು. 2 ಕೋಟಿ ಲಲ್ತ 2 ಕೋಟಿ ನಂದೀಗ. ದರಿದ್ರ ದರಿದ್ರ ಅಂತಿದ್ದೆ, ಈಗ ನೋಡು ಪುಷ್ಪನೇ ನಿನ್ ಪಾಲಿಗೆ ಅದೃಷ್ಟ ಲಕ್ಷ್ಮಿ ಆದ್ಲು. ಅಯ್ಯ, ನಾನೀಗ್ಲೂ ಅದನ್ನೇ ಹೇಳ್ತೀನಿ. ಅಲ್ಲ ಕಣೆ, ನೀನೇ ಹೇಳು, ಅವಳ ಮನೇಲಿ ಇರೋವರೆಗೂ ಏನಾದ್ರೂ ಒಳ್ಳೇದಾಯ್ತಾ? ಈಗ ನೋಡು, ಅವಳ ಮನೆ ದಾಟ್ತಿದ್ದಂಗೆ ಅದೃಷ್ಟ ದೇವತೆ ನಮ್ಮನೆ ಬಾಗ್ಲು ಬಂತು. ಈಗ ಅವಳು ಸೇರ್ ಬಂದು ಅವ್ರ ಮನೆ ಬಾಗ್ಲು ದಾಟ್ತಿದ್ದಂಗೆ ಆ ದರಿದ್ರ ಅವ್ರ ಮನೆ ಒಕ್ಕೊಳತ್ತೆ. ಆಮೇಲೆ ಏನಾದ್ರೂ ನನ್ಗೇನಂತೆ? ಈಗ ನೋಡು, ಅವಳೇ ಬೇಕು ಅಂತ 2 ಕೋಟಿಗೆ ವ್ಯಾಪಾರ ಮಾಡಿ ಕರ್ಕೊಂಡು ಹೋದವರು ಅವ್ರೆ. ಏನ್ ಬೇಕಾದ್ರೂ ಅನ್ಬೋಸ್ಕೊಳ್ಳಿ ಬಿಡು. ಈಗ ಬೀಳ್ಕೊಡುಗೆ ಅಷ್ಟೇ, ಬೇಗ ಬೇಗ ಪುಷ್ಪನವ್ರ ಜೊತೆ ಕಳ್ಸ್ಕೊಟ್ಟು ದುಡ್ಡು ತಗೊಂಡು ಹೋಗ್ತಾ ಇರೋದೆ ಅಷ್ಟೇ. ಆದ್ರೂ ಗಿರ್ಜಾ, ಒಂದೇ ರಾತ್ರಿಲಿ ನಿನ್ ಅದೃಷ್ಟನೇ ಬದ್ಲಾಗೋಯ್ತಲ್ಲೇ, ಶ್ರೀಮಂತೆ ಆಗ್ಬಿಟ್ಟೆ. ಗಿರ್ಜಾ, ಏನೇ ಆಗ್ಲಿ ಈ ಬಡಪಾಯಿ ಸ್ನೇಹಿತನ ಮರಿಬೇಡ. ಎಲ್ಲಾದ್ರೂ ಉಂಟೇನೆ, ನನ್ ಕೈಗೆ 2 ಕೋಟಿ ಬಂದಿರಕ್ಕೆ ನಿನ್ನಳಿನ ಸೇವೆನು ಇದೆ. ಉಪಕಾರ ಮಾಡಿದ್ರು ಹಂಗೆಲ್ಲ ಮರೆಯಲ್ಲ ಕಣೆ. ಕತ್ತೆ ತರ ದುಡಿತಾ, ನೀನ್ ಹಾಕಿದ್ದನ್ ತಿನ್ಕೊಂಡು ನಿನ್ ಸೇವೆ ಮಾಡಿದ್ ನಾದ್ನಿನೇ ಮಾರಾಟ ಮಾಡ್ತಿದ್ಯಾ? ಅಂತದ್ರಲ್ಲಿ ನಾನ್ ಮಾಡಿರೋ ಸಹಾಯ ನೆನ್ಪಿಟ್ಕೊಂಡು ನನಗ್ ಸಹಾಯ ಮಾಡ್ತೀಯ ಭ್ರಾಮೆ? Oh.
ಸಾರಿ ನಾನು ಬೇರೆ ಅನ್ಕೊಂಡೆ ಮದುವೆ ಮಂಟಪದವರೆಗೂ ಬಂದು ಮದುವೆ ನಿಂತೋಗಿದ್ದೀರೆ ನಮ್ಮ ಅಜ್ಜಿ ಎದೆ ಒಡ್ದೆ ಹೋಗ್ಬಿಡ್ತಿತ್ತು ಚಿಕ್ಕವಾಡಿ ಮದುವೆ ನಿಲ್ಲುತ್ತೆ ಅಂತಲ್ಲ ನಮ್ಮಮ್ಮದ ಆತಶನ್ಗೆ ಈಗ ಮಾಡಿದ್ನಲ್ಲ ಅನ್ನೋ ನೋವು ಅವ್ರು ತಡ್ಕೊಳಕ್ಕಾಗ್ತಿದ್ದಿಲ್ಲ ಕಡೋ ನನ್ನ ಕೂಡ ಕುಟುಂಬದ ಸಂತೋಷ ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ನನ್ನ ಕನಸು ಎರಡು ತೂಗು ವೇಳೆಲ್ಲ ಆಡ್ತಿತ್ತು ಕಣೋ ನನಗೆ ಹಾಸ್ಕೊಳೋ ಅವಕಾಶ ಇದ್ದಿದ್ದು ಒಂದೇ ಆ ಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಕಣೋ ಏನು ಮಾಡಬೇಕು ಅಂತ ಗೊತ್ತಾಗೋಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು ಚಿಕ್ಕೋಡಿ ಎಲ್ಲ ಮುಗ್ದೋಗಿತ್ತು ಆಕಾಶ್ ಆಕಾಶ್ ಎಷ್ಟೊತ್ತು ನೀನು ಹುಡ್ಕೋದು ಎಲ್ಲಿದ್ಯಾ ನೀನು ನೋಡು ಅತ್ತೆ ಬರ್ತೀಯಾರೆ ಈ ವಿಷಯ ಅವ್ರಿಗೆ ಗೊತ್ತಾಗದ್ ಬೇಡ ನನ್ನ ಕರ್ಡ ಕಳಿಸಿಯ ನಮಗ ಆಕಾಶ್ ನೀನು ಇಲ್ಲಿದ್ಯಾ ನಾನು ನಿನ್ನ ಅಲ್ಲೆಲ್ಲ ಹುಡುಕ್ತಿದ್ದೆ ಯಾಕೋ ಅಳ್ತಾ ಇದೀಯಾ ಏನಾಯ್ತು ನಿನ್ ಕಣ್ಣಲ್ಲಿ ನೀರಿದೆ ಅಯ್ಯೋ ಅತ್ತೆ ನೀವಲ್ಲೇ ಇರಬೇಕಾದ್ರೆ ನಾನೇ ಕಳ್ಳಿ ನಿಜ ಹೇಳು ಆಕಾಶ್ ಯಾಕೆ ಅಳ್ತಿದ್ಯಾ ಅಯ್ಯೋ ಅತ್ತೆ ಅದು ಪೂಜೆ ಮಾಡ್ಬೇಕಾದ್ರೆ ಹೋಮದ ಹೊಗೆ ಇತ್ತಲ್ವಾ ಅದು ಸ್ವಲ್ಪ ನೀರು ಬಂತು ಅಷ್ಟೇ ಅಷ್ಟೇನಾ ನಾಲ್ಕ ಬಾರಿಸ್ಬೇಕು ನಿಂಗೆ ಏನಾಯ್ತೋ ಏನೋ ಅಂತ ನಂಗೆ ಭಯ ಆಗಿತ್ತು ಕಳ್ಳಕೋಣ ನೀನು ನಾವೆಲ್ಲರೂ ನಿನ್ನ ಅಲ್ಲಿ ಗೋಳ್ ಹೊಯ್ಕೋತೀವಿ ಅಂತ ನೀನು ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ಯಾ ಅಲ್ಲಿ ಮನೆಯವರೆಲ್ಲ ನಿಂಗೋಸ್ಕರ ಕಾಯ್ತಾ ಇದ್ದಾರೆ ಚಿಕ್ಕೋಡಿ ನೀನು ಬಾರಪ್ಪ ಓಕೆ ಅಂತೆ ಹಾ ಆಕಾಶ್ ಏನ್ ಗೊತ್ತಾ ನಿನ್ನ ಪುಷ್ಪ ಇಬ್ಬರನ್ನ ಗೋಳ್ ಹೊಯ್ಕೊಳ್ಳೋದಿಕ್ಕೆ ಮನೆಯವರೆಲ್ಲ ಕಾಯ್ತಾ ಇದ್ದಾರೆ ಈಗ ಬಂದ್ಬಿಡು ಪಾಪ ಚಿಕ್ಕೋಡಿ ಕಾಲ ಸಂತೋಷವಾಗಿ ಬಾಳು ತಂಗಿಯಮ್ಮ ನೀನು ಹೊಸಲು ಮೆಟ್ಟಿದ ಮನೆ ಸದಾ ಹಸಿರಾಗಿರ್ಲಿ ಸದಾ ಶಿವನ ಮುಂದೆ ಸದಾ ಬೆಳಗು ನಂದಾದೀಪದ ಹಾಗೆ ಆ ಮನೆ ಬೆಳಕಾಗಿರು ಮಗಳೇ ಬಿಟ್ಟು ಹೋಗ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಆದ್ರೆ ಏನ್ ಮಾಡ್ಲಿ ಮದ್ವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ಲೇಬೇಕಲ್ಲ ಉಸಿರು ಮತ್ತೆ ಯಾವಾಗ್ಲೂ ನಿನ್ಮೇಲೆ ಇರೋದು ಸಂತೋಷವಾಗಿರು ಅಣ್ಣ ಅದ್ಗೆ ನನ್ ತಕ್ಕ ಮನೆ ನೀನು ಕೊನೆ ಪಕ್ಕದಲ್ಲಿದ್ಯಲ್ಲ ಮಲ್ಗೆ ಗಿಡ ಅದಕ್ ನೀರ್ ಹಾಕು ದೂರದಲ್ಲಿದೆ ಅಂತ ಹಾಗೆ ಬಿಟ್ಬಿಡ್ಬೇಡ ಆಯ್ತು ಕಣವ್ವ ಅಪ್ಪಣ್ಣ ಯೋಚನೆ ಮಾಡಬೇಡಿ ನಿಮ್ಮ ತಂಗಿ ನಮ್ಮ ಮನೆಯಲ್ಲಿ ನಗ್ನಗ್ತಾ ಇರ್ತಾಳೆ ಸಂತೋಷವಾಗಿ ಕಳಿಸ್ಕೊಡಿ ಬಾಮ ಪುಷ್ಪ
ಹೆಂಗೋ